ಅಂತ ಗೊತ್ತಿದ್ರು ತೆಪ್ಪಗ್ ನಿಂತಿರೋ ನನ್ನ ಗಂಡ ಭಾವನ್ಗೆ ಮರಣದಂಡನೆ ವಿಧಿಸ್ಬೇಕು ಅಂತ ಕೇಳ್ಕೊತೀನಿ ಯೋರ್ ಆನರ್. ಅಚ್ಚರಿ ಅಮ್ಮ, ಇದ್ರಲ್ಲಿ ನಿನ್ ಗಂಡ ಯಾರು, ಭಾವ ಯಾರು? ಸಿಬಿಐ ಅವರು ರೈಡಿಗೆ ಬಂದಾಗ ಫೋನು, ಪಾಸ್ವರ್ಡು, ಕೀ ಎಲ್ಲ ಕೊಟ್ಟು ಏನು ಗೊತ್ತಿಲ್ಲದಿರೋ ಪೆಕ್ರನ್ ತರ ಆ ಕಡೆ ಕಡೆ ನೋಡ್ಕೊಂಡು ನಿಂತಿದಾರಲ್ಲ, ಅವರೇ ನನ್ನ ಗಂಡ. ನಾನೇ ಅವ್ರ ಗಂಡ, ಅಮಾಯಕ. ಇವರು ನಮ್ಮ ಅಣ್ಣ ಕಿರಾತಕ. ಹೆಂಗ್ ನಗ್ತಾವನ್ ನೋಡಿ, ಕೋಲ್ಗೇಟ್ ಸ್ಮೈಲು. ಮಾಸ್ವಾಮಿ, ನಾನು ಇವಳ ಗಂಡ. ಇವಳ ಗಂಡ ರಮಣಾಚಾರಿ ಅಂತ. ಇವರು ನಮ್ಮ ಅಣ್ಣ, ಅವ್ರ ಭಾವ. ನನ್ನ ತಂದೆ ಇದ್ದಂಗೆ, ನನ್ನ ಫಿಲಾಸಫರು, ನನ್ನ ಗೈಡು, ಎಲ್ಲ ಎಲ್ಲ. ಇದು ಬೇರೆ. ಸಮಾಧಾನನಪ್ಪ. ಯುವರ್ ಆನರ್. ಶೀಘ್ರಮೇವ ಅವಳಿ ಜವಳಿ ಮಿಕ್ಸ್ ಮಕ್ಕಳು ಪ್ರಾಪ್ತಿರಿಸ್ತು ಹಾಗಂತ ಆಶೀರ್ವಾದ ಮಾಡಿದ್ರು. ಅದ್ರ ನೆಕ್ಸ್ಟ್ ಸೀನಲ್ಲಿ ನಡೆದಿದ್ದೆಲ್ಲ ಘೋರ, ಘನ ಘೋರ. ಯುವರ್ ಆನರ್, ಪ್ರಪಂಚದಲ್ಲಿ ಯಾವ ಹೆಣ್ಣಿಗೂ ನನಗ್ ಬಂದ್ ಕಷ್ಟ ಬರಬಾರ್ದು. ನನ್ನ ಕಣ್ಣೀರಿಗೆ ಕಾರಣ ಅದು ಇವರನ್ನ. ದಯವಿಟ್ಟು ಸುಮ್ನೆ ಬಿಡ್ಬೇಡಿ, ಇವನ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ರುಕೋ, ನನ್ನ ಗಂಡನಿಗೂ ನನ್ನ ಭಾವನಿಗೂ ಕಲ್ಲು ಶಿಕ್ಷೆ ಕೊಡಿ ಯುವರ್ ಆನರ್. ಏನು ಇವಳು ಜಡ್ಜ್ಗೆ ಏನೇನು ಹೇಳಿ ಕನ್ಫ್ಯೂಸ್ ಮಾಡಿ ನಮ್ ಫೀಸ್ ಕಿತ್ತಾಕ್ತಾವಳಲ್ಲ. ರುಕೋ, ತಾಳಿ ಕಟ್ಟಿರೋ ಗಂಡಂಗೆ ಗಲ್ ಶಿಕ್ಷೆ ವಿಧಿಸಿ ಅಂತ ಕೇಳ್ತಿರೋ ಭಾರತೀಯ ದಿಟ್ಟ ಮಹಿಳೆ ನೀನೇನಮ್ಮ. ಅಷ್ಟು ಹೊಟ್ಟೆ ಉರ್ಸಿದಾರೆ ಯುವರ್ ಆನರ್. ನನಗ್ ಬಂದಿರೋ ಕಷ್ಟ ನಿಮಗೇನಾದ್ರೂ ಬಂದಿದ್ರೆ ನನ್ ಸಂಕಟ ಏನು ಅಂತ ನಿಮಗ್ ಅರ್ಥ ಆಗ್ತಿತ್ತು. ಇದಕ್ಕೇನ್ ಕಮ್ಮಿ ಇಲ್ಲ. ಸಮಾಧಾನ ಮಾಡ್ಕೊಳ್ಳಿ ಯುವರ್ ಆನರ್. ಏನಾದ್ರೂ ಮಾಡೋಣ. ಈಗ ನೋಡು, ನಿನ್ನ ಹೆಂಡತಿ ಟ್ರೈನ್ ಟೈರ್ ನ ಹೆಂಗ್ ಪಂಚರ್ ಮಾಡ್ತೀನಿ ಅಂತ. ಮಹಾಸ್ವಾಮಿ, ನೀವು ತೀರ್ಪು ಕೊಡಕ್ ಮುಂಚೆ ಹನ್ನೊಂದೆರಡು ಮಾತಿದೆ. ಅಲ್ಲ, ಇನ್ನೊಂದೆರಡು ಮಾತಿದೆ. ಮಹಾಸ್ವಾಮಿ, ನೀವೆಂತವ್ರು? ಎಷ್ಟೋ ಜನರ ಜೀವನ ಹಿಂಗಿದ್ದಿದ್ದು ಹಿಂಗಾಗ್ಬಿಟ್ಟು. ಅಪರಾಧಿಗಳನ್ನ ನಿರಾಪರಾಧಿ ಮಾಡಿ, ನಿರಾಪರಾಧಿಗಳನ್ನ ಅಪರಾಧಿ ಮಾಡಿ ಎಷ್ಟೋ ಜನ ಇವತ್ತು ಸೂಪರ್ ಆಗಿದ್ದಾರೆ ನಿಮ್ಮಿಂದ. ಏನು? ಕ್ಷಮಿಸಿ ಮಹಾಸ್ವಾಮಿ, ಫ್ಲೋನಲ್ಲಿ ಡೈಲಾಗ್ ಉಲ್ಟಾ ಆಗೋಯ್ತು. ನ್ಯಾಯ, ನೀತಿ, ಧರ್ಮ ಉಳಿದಿರೋದೇ ನಿಮ್ಮಿಂದ. ನಮ್ಮ ನಿಮ್ಮ ಮಗಳು ಈ ಹುಡುಗಿ. ವಾಟ್? ಏನ್ರಿ ಹೇಳ್ತಿದ್ದೀರಾ? ತಪ್ಪು ತಿಳ್ಕೊಬೇಡಿ ಮಹಾಸ್ವಾಮಿ, ನಿಮಗೂ ನೋಡಕ್ ಸ್ವಲ್ಪ ವಯಸ್ಸಾದಂಗೆ ಕಾಣ್ತಾ ಇದೆ. ನನಗೂ ಸುಮಾರಾಗಿದೆ ವಯಸ್ಸು. ನಿಮಗೂ ಒಬ್ಳು ಹೆಣ್ಮಗಳು ಇದ್ದಿದ್ರೆ ಈ ವಯಸ್ಸಿನ ಮಗಳು ಇರ್ತಾ ಇದ್ಲು ಅಂತ ಹೇಳಕ್ ಬಂದೆ. ಹಾಗಾ? ಮಕ್ಕಳು ಅನುಭವದ ಕೊರತೆಯಿಂದ ಕೆಲವು ವಿಚಾರಗಳನ್ನ ತಪ್ಪು ತಿಳ್ಕೊಂಡ್ಬಿಡ್ತವೆ. ಈ ನಮ್ಮ ಮಗಳು, ಸಾರಿ, ಈ ಮಗು ಮಾತಿಗೆ ತಲೆ ಕೆಡಿಸ್ಕೊಳ್ದೆ ತಾವು ಈ ಕೇಸನ್ನು ಖುಲಾಸೆ ಮಾಡಿ ನಮ್ಮನ್ನು ಬಿಡುಗಡೆಗೊಳಿಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಮಹಾಸ್ವಾಮಿ. ಕರೆಕ್ಟ್ ನೀವು ಹೇಳಿದ್ದು. ನಾವು ದೂರ ಆಗಿದ್ದು, ಐ ಮೀನ್ ನಾನು ನನ್ನ ಗಂಡನಿಂದ ದೂರ ಆಗಿದ್ದು ಮಕ್ಳ ವಿಚಾರಕ್ಕೇನೆ. ಅವರು ಅವ್ರ ಗಂಡನಿಂದ ದೂರ ಆಗೋರಂತೆ. ಇದು ಒಳ್ಳೆ ಟೈಮು ಜಡ್ಜ್ಗೆ ಪ್ರಪೋಸ್ ಮಾಡ್ಬಿಡು. ಅವ್ರು ಜಡ್ಜ್ಕೊಳು, ಇದು ಕೋರ್ಟು. ಪ್ರಪೋಸ್ ಮಾಡಕ್ಕೆ ಎಲ್ಲಾದ್ರೆ ಏನಣ್ಣ ಹೇಳ್ಬಿಡು. ಹೌದಾ? ಯುವರ್ ಆನರ್, ಐ ಲವ್ ಯೋ, ಐ ಲವ್ ಯೋ, ಐ ಲವ್ ಯೋ. ಡಿವೋರ್ಸ್. ಅಯ್ಯಯ್ಯೋ ರೀ, ಅಯ್ಯೋ ಮುಟ್ಟಾಳ್ರ. ದೂರ ಆಗಿದ್ ಗಂಡ ಹೆಂಡತಿನ ಡೈವರ್ಸೇ ಆಗೋ ಹಾಗೆ ಮಾಡ್ಬಿಟ್ರಲ್ಲ ಪಾಪಿಗಳ. ನೀನೇನಮ್ಮ ಹೇಳಿದ್ದು? ಗಲ್ಲು. ಇವರಿಬ್ರು ಪಾಪಿಗಳನ್ನ ಈಗ್ಲೇ, ಈ ಕೂಡ್ಲೆ ಇವಳು ಕಣ್ಣು ಮುಂದೆನೆ ಗಲ್ಗೇರಿಸಿ.